ಇದೇ ಘರ್ಷಣೆಗೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ ಒಂದು ಅವರು ಪ್ರಸ್ತಾಪ ಮಾಡ್ತಾ ಇರೋದು ಗ್ರಾಮ ಪಂಚಾಯತ್ ಅನುಮೋದನೆಯೊಂದಿಗೆ ನೂರ ಎಂಟು ಅಡಿ ಹನುಮ ಧ್ವಜ ಹಾಕಿದ್ರು ಕಾಂಗ್ರೆಸ್ನವರು ಅದನ್ನ ಧ್ವಂಸ ಮಾಡಿದ್ದಾರೆ ಅವರ ಹೃದಯದಲ್ಲಿ ಟಿಪ್ಪು ತುಂಬಿದ್ದಾನೆ ಅಂತ ವಾಗ್ದಾಳಿಯನ್ನ ಆರ್ ಅಶೋಕ್ ಅವರು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನದ್ದು ಹಿಂದೂ ವಿರೋಧಿ ನೀತಿ ರಾಮ ವಿರೋಧಿ ನೀತಿ ಅಂತ ಆರ್ ಅಶೋಕ್ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೆ ಕೆರೆಗೋಡಿಗೆ ಹೋಗಿ ನಾವು ಧ್ವಜವನ್ನ ಹಾರಿಸ್ತೀವಿ ಅಂತ ಕೂಡ ಸವಾಲು ಹಾಕ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಒಂದು ಹನುಮ ಧ್ವಜವನ್ನು ಸುಮಾರು ನೂರ ಎಂಟು ಅಡಿ ಹನುಮ ಧ್ವಜವನ್ನ ಗ್ರಾಮ ಪಂಚಾಯಿತಿಯ ಅನುಮೋದನೆಯೊಂದಿಗೆ ಅಂಡರ್ಲೈನ್ ಗ್ರಾಮ ಪಂಚಾಯಿತಿಯ ಅನುಮೋದನೆಯೊಂದಿಗೆ ಅಲ್ಲಿ ಧ್ವಜವನ್ನು ಹಾರಾಟ ಮಾಡಿದ್ರು ಕಾಂಗ್ರೆಸ್ ಅವರು ಏಕಾಏಕಿ ಇವತ್ತು ಆ ಧ್ವಜವನ್ನು ನೂರ ಎಂಟು ಅಡಿ ಹನುಮಂತನ ಧ್ವಜವನ್ನು ನನ್ವಂತರ ಬಾವುಟವನ್ನು ಕಿತ್ತಾಕಿ ಆ ಧ್ವಜ ಧ್ವಜಸ್ತಂಭವನ್ನು ಧ್ವಂಸ ಮಾಡಿದ್ದಾರೆ ಇದರಿಂದ ಅರ್ಥ ಆಗ್ತೈತೆ ಏನು ಹೇಳ್ತಾ ಇದ್ರಲ್ಲ ಜೈ ಶ್ರೀರಾಮ್ ಅಂದರು ಎಲ್ಲಿ ಫಂಕ್ಷನಲ್ಲಿ ನನ್ನ ಹೆಸರಲ್ಲೇ ರಾಮ ಇದೆ ಅಂತ ಹೇಳಿದರು ಡಿ ಕೆ ಕುಮಾರ್ ಅವರು ಶಿವಕುಮಾರ ನಾನು ಶಿವನ ಕುಮಾರ ಅಂತ ಹೇಳಿದರು ಸ್ವಾಮಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಬಾಯಲ್ಲಿ ರಾಮ ಇದ್ರೆ ಅದು ಹೃದಯದೊಳಗಡೆ ಇರಬೇಕು ನಿಮ್ಗೆ ಹೃದಯದೊಳಗಡೆ ಟಿಪ್ಪು ಸುಲ್ತಾನೇ ತುಂಬಿಕೊಂಡ್ಬಿಟ್ಟಿದ್ದಾನೆ ಬಾಯಲ್ಲಿ ಮಾತ್ರ ರಾಮ ಅಂತ ಹೇಳ್ತಾ ಇದ್ದೀರಾ ಇದೊಂದು ಮಂಡ್ಯ ಘಟನೆ ಇವತ್ತು ಎಷ್ಟು ನೀವು ರಾಮನಿಗೆ ಹನುಮಾನ ರಾಮ ಭಕ್ತ ಹನುಮನಿಗೆ ಎಷ್ಟು ಗೌರವ ಕೊಡ್ತಾ ಇದ್ದೀರಾ ಅಂತೇಳಿ ಅರ್ಥ ಆಗ್ತದೆ ಏನು ಹೇಳಿದಿರಿ ನೀವು ರಾಮ ಮಂದಿರ ಅಲ್ಲಿ ಅಯೋಧ್ಯೆಯಲ್ಲಿರುವಂಥದ್ದು ಡಿಸ್ಪ್ಯೂಟೆಡ್ ಲ್ಯಾಂಡು ನಾವು ಹೋಗೋದೇ ಇಲ್ಲ ಅಂತ ಹೇಳಿದಿರಿ ನಮ್ಮೂರಲ್ಲೂ ರಾಮ ಊರಲ್ಲಿ ಹಾಕಿರೋ ರಾಮ ಬಾವುಟನ ಕಿತ್ತಾಕ್ತಿರಲ್ಲ ನೀವು